ज्ञानपूर्ण जगन ज्योति निर्मलवाद मन में कर्पूर धारति ನಮ್ಮ ಒಂದು ಸಂಸ್ಥೆಗೆ ಇರುವಂತಹ ಇಂತಹ ಅವಕಾಶಗಳು ಎಷ್ಟು ಚೆನ್ನಾಗಿ ಸದ್ಬಳಕೆ ಆಗ್ತಾ ಇದೆ. ಸ್ವಾಮಿಗಳ ದೇವಸ್ಥಾನ ಇದೆ, ಪೂಜ್ಯ ಸ್ವಾಮೀಜಿ ದ್ವಯರಲ್ಲಿ ಯಾವಾಗಲೂ ಇರ್ತಾರೆ. ಅಂತವರ ಸನ್ನಿಧಿಯಲ್ಲಿ ನಿಮ್ಮ ಮಕ್ಕಳಿಗೊಂದು ಅಕ್ಷರಾಭ್ಯಾಸ ಆಗುತ್ತೆ ಅಂದ್ರೆ ಖಂಡಿತ ನಾವು ನೀವು ಪಡ್ಕೊಂಡು ಬಂದಿರುವಂತಹ ಭಾಗ್ಯ ಅಂತ ನಾನಾದ್ರೂ ಭಾವಿಸ್ತೇನೆ. Develop the faith towards Swamiji. Number two, we need to make our kids to trust the teacher in the classroom. If every student trusts the teacher in the classroom, 100% of education is taken care of. ಜೀವನದಲ್ಲಿ ಬಹಳಷ್ಟು ವಿಷಯಗಳನ್ನು ನಾವು ಕಲಿತಾ ಇರ್ತೀವಿ, ಗಳಿಸ್ಕೊಳ್ತಾ ಹೋಗ್ತೇವೆ ಮಗು. ಆದರೆ ಅದೆಲ್ಲದೂ ಕೂಡ ಅಂಕುರವಾಗ್ತಕ್ಕಂಥದ್ದು ಎಲ್ಲಿಂದ? ಜ್ಞಾನದಿಂದ. ಹಾಗಾಗಿ ಎಲ್ಲದಕ್ಕೂ ಕೂಡ ತಳಹದಿ ಯಾವುದು ಅಂದರೆ ಜ್ಞಾನ. ನಾಲೆಜ್ ಇಸ್ ಪವರ್ ಅಂತೇಳಿ ನಾವು ಕರಿತೀವಿ. ಅದೊಂದು ಶಕ್ತಿ. ಅದು ಎಲ್ಲಿ ಜ್ಞಾನವಿರುತ್ತೋ ಅಲ್ಲಿ ಸಮರ್ಥವಾಗಿ ನಾವು ಯಾವುದೇ ಒಂದು ಸಮಸ್ಯೆಗಳು ಬಂದರೆ ಎದುರಿಸ್ಬೋದು, ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು, ಮತ್ತು ನಮ್ಮ ಬಾಳನ್ನು ಕೂಡ ಹಸನ ಮಾಡ್ಕೊಳ್ಬಹುದು. ಶಿವರಾಮ್ ರೆಡ್ಡಿ ಅವರ ಪ್ರಾರಂಭದಲ್ಲಿ ನಾವೇನೇನು ಹೇಳ್ಬೇಕು ಅವೆಲ್ಲ ಮಾಡ್ತೀವಿ, ಆದರೆ ನಿಜವಾದ ಕೆಲಸ ಆಗ್ಬೇಕಾಗಿರೋದಿಲ್ಲಿ ಮನೆಯಲ್ಲಿ. ನಮ್ಮ ವಿಜ್ಞಾನ ಹೇಳುತ್ತೆ, ಮಕ್ಕಳು ಹುಟ್ಟಿ ಬಂದಾಗ 25% ಬ್ರೈನ್ ಡೆವಲಪ್ ಆಗಿರುತ್ತೆ. ಇನ್ನೆಷ್ಟು ವರ್ಷದಲ್ಲಿ, ಇನ್ನು ಮುಂದಿನ 4-5 ವರ್ಷಕ್ಕೆ 100 ವರ್ಷಕ್ಕೆ ಬೇಕಾಗಿರುವಷ್ಟು ಬ್ರೈನ್ ನ್ಯೂರಾನ್ಸ್ ಎಲ್ಲ ಡೆವಲಪ್ ಆಗುತ್ತವೆ. ಅವೆಲ್ಲ ಡೆವಲಪ್ ಆಗಿ ಸಾಕಷ್ಟು ಸಂಸ್ಕಾರ ಬಿದ್ದ ಮೇಲೆ ಮಕ್ಕಳನ್ನೆಲ್ಲಿ ಕರ್ಕೊಂಡ್ಬರ್ತೀರಿ? ಶಾಲೆ ಕರ್ಕೊಂಡು.